ಬಟ್ಟೆಗಳಿಗೆ ಇಸ್ತ್ರಿ ಹಾಕೋದು ದೊಡ್ಡ ಕೆಲಸನಾ ಹಾಗಿದ್ರೆ ಇನ್ನೂ ಆ ಚಿಂತೆನ ಬಿಟ್ಟುಬಿಡಿ ಈ ಒಂದು ಚಿಕ್ಕ ಕೆಲಸ ಮಾಡಿ ಸಾಕು ಬಟ್ಟೆಗೆ ಇಸ್ತ್ರಿ ಹಾಕೋದೇ ಬೇಡ ಕರೆಂಟ್ ಬೇಡ ಇಸ್ತ್ರಿ ಪೆಟ್ಟಿಗೆ ಬೇಡ ಬಿಸಿನೀರು ಕೂಡ ಬೇಡ ಬರೀ ಇಷ್ಟು ಮಾಡಿ ಸಾಕು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ನಾವೆಲ್ಲರೂ ಬಟ್ಟೆನ ಪ್ರತಿದಿನ ಒಗಿತೀವಿ ಆದರೆ ಬಟ್ಟೆನ ಮೇಲೆ ಅದಕ್ಕೆ ಇಸ್ತ್ರಿ ಹಾಕೋದು ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು ಇನ್ನು ಕೆಲವರು ಮನೆಯಲ್ಲಿ ಇಸ್ತ್ರಿ ಹಾಕೊಂಡ್ರೆ ಇನ್ನು ಕೆಲವರು ಹೊರಗಡೆ ಹಣ ಕೊಟ್ಟು ಇಸ್ತ್ರಿನ ಹಾಕಿಸ್ತಾರೆ ಆದ್ರೆ ನಾನು ಇವತ್ತು ಒಂದು ಸೂಪರ್ ಆಗಿರುವಂತ ಟಿಪ್ಸ್ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡಿ ಸಾಕು ಇಸ್ತ್ರಿ ಹಾಕೋದೇ ಬೇಡ ಆದ್ರೆ ಬಟ್ಟೆ ಇಸ್ತ್ರಿ ಹಾಕಿದ ಹಾಗೆ ಇರುತ್ತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇನು ಹೊಸ ಟಿಪ್ಸ್ ಅಲ್ಲ ಬಹಳ ಹಳೆಯ ಟಿಪ್ಸ್ ಇದಕ್ಕೆ ಕರೆಂಟ್ ಬೇಡ ಬಿಸಿ ನೀರು ನೀರು ಬೇಡ ಏನು ಬೇಡ ಸುಲಭವಾಗಿ ಬರೀ ಇಷ್ಟು ಮಾಡಿದ್ರೆ ಸಾಕು ಬಟ್ಟೆ ಇಸ್ತ್ರಿ ಹಾಕಿದ ಹಾಗೆ ಇರುತ್ತೆ ಏನು ಗೊತ್ತಾ ಇಲ್ಲಿ ಒಗ್ದು ಒಣಗಿರೋ ಅಂಥ ಬಟ್ಟೆಗಳಿವೆ ಇದನ್ನು ಇವಾಗ ಏನು ಮಾಡಬೇಕು ನೀಟಾಗಿ ಮಡ್ಚ್ಕೊಳ್ಬೇಕು ಈ ರೀತಿ ನಾವು ಪ್ರತಿದಿನ ಮಾಡೇ ಮಾಡ್ತೀವಿ ಬಟ್ಟೆಗಳು ಒಗ್ದ ಮೇಲೆ ಅದನ್ನು ಮಡ್ಚ್ಕೊಳ್ತೀವಿ ಮಡ್ಚ್ಕೊಳ್ಬೇಕಾದ್ರೆ ನೀಟಾಗಿ ಅದನ್ನು ಸೀಟ್ಕೊಂಡು ಮಡ್ಚ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಪ್ರತಿಯೊಂದು ಬಟ್ಟೆನ ನಾವು ಈ ರೀತಿ ನೀಟಾಗಿ ಮಡ್ಚ್ಕೊಳ್ಳೋದ್ರಿಂದ ಏನಾಗುತ್ತೆ ಇದರಲ್ಲಿರುವಂಥ ರಿಂಕಲ್ಸ್ ಇರುತ್ತಲ್ಲ ಇದು ಅರ್ಧದಷ್ಟು ಹೋಗ್ಬಿಡುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಬಟ್ಟೆ ಒಗೆಯೋ ಸಂದರ್ಭದಲ್ಲಿ ಇದನ್ನು ಜಾಸ್ತಿ ಬಟ್ಟೆಗಳನ್ನು ಹಿಂಡ್ಕೊಳ್ಬಾರ್ದು ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ಅಂದರೆ ಸ್ಪಿನ್ ಆಪ್ಷನ್ನ ಆದಷ್ಟು ಕಡಿಮೆ ಬಳಸಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಬಟ್ಟೆಗಳಲ್ಲಿ ಸುಕ್ಕು ಬರೋದಿಲ್ಲ ಸುಕ್ಕು ಬಂದಿಲ್ಲ ಅಂದರೆ ಆದಷ್ಟು ನಿಮ್ದು ಅರ್ಧ ಕೆಲಸ ಮುಗ್ದ ಹಾಗೆನೆ ಅಲ್ವಾ ಇನ್ನು ಈ ರೀತಿ ಪ್ರತಿಯೊಂದು ಬಟ್ಟೆಗಳನ್ನು ಕೂಡ ಹೀಗೇ ಮಡ್ಚ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಮಡ್ಚ್ಕೊಂಡ ನಂತರ ಒಂದು ಕಡೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ಪ್ರತಿಯೊಂದನ್ನು ಕೂಡ ಕಾಟನ್ ಬಟ್ಟೆ ಇರಲಿ ಏನೇ ಇರಲಿ ಈ ರೀತಿ ಕೈಯಲ್ಲಿ ಸೀಟಿ ಒಮ್ಮೆ ಚೆನ್ನಾಗಿ ಮಡಚ್ಕೊಳ್ಬೇಕು ಇನ್ನು ಕಾಟನ್ ಬಟ್ಟೆಗಳನ್ನು ಹೇಗೆ ಒಗೆದ್ರೆ ಹೊಸದ್ರಂತೆ ಇರುತ್ತೆ ಅಂತ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ನೀವು ಆ ವೀಡಿಯೋನ ನೋಡಿ ಇಲ್ಲಾಂದರೆ ತಪ್ಪದೆ ನೋಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಎಲ್ಲ ಬಟ್ಟೆಗಳನ್ನು ಇದೇ ರೀತಿ ಮಡಚ್ಕೊಳ್ಳಿ ಇನ್ನು ಜೆಂಟ್ಸ್ ಟೀ ಶರ್ಟ್ಸು ಆಗಲಿ ಶರ್ಟ್ಸ್ಗಳಾಗಲಿ ಎಲ್ಲವನ್ನು ಇದೇ ರೀತಿ ಮಡ್ಚ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಬಟ್ಟೆಗಳನ್ನು ಕೂಡ ನಾನು ಮಡಚಿ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲವನ್ನು ಮಡಚಿದ ನಂತರ ನಾವೆಲ್ಲರೂ ಮಲಗ್ತೀವಲ್ಲ ಹಾಸಿಗೆ ಅದರ ಅಡಿಗೆ ಒಂದು ಚಾಪೆ ಅಥವಾ ಏನಾದರೂ ಒಂದು ಬೆಡ್ಶೀಟ್ನ ಹಾಕಿಬಿಟ್ಟು ಅದರ ಕೆಳಗಡೆ ಈ ರೀತಿ ಬಟ್ಟೆಗಳನ್ನು ಒಂದೊಂದಾಗಿನೇ ಸಪ್ರೇಟ್ ಸಪ್ರೇಟಾಗಿ ಜೋಡಿಸ್ಕೊಳ್ಳಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಿಮ್ಮ ಬಟ್ಟೆ ಇಸ್ತ್ರಿ ಹಾಕಿದ ಹಾಗೆ ಆಗುತ್ತೆ ಯಾಕಂದರೆ ವೆಯ್ಟ್ ಬೀಳುತ್ತಲ್ಲ ಬಟ್ಟೆಯ ಮೇಲೆ ನೀವು ಆಲ್ರೆಡಿ ಫೋಲ್ಡ್ನ ಬೇರೆ ಮಾಡಿರ್ತೀರಲ್ಲ ಆ ಫೋಲ್ಡೆಲ್ಲ ಕರೆಕ್ಟ್ ಬರುತ್ತೆ ನೋಡಿ ಈ ರೀತಿ ಹಾಸಿಗೆ ಕೆಳಗಡೆ ಈ ಬಟ್ಟೆಗಳನ್ನು ಈ ರೀತಿ ಜೋಡಿಸ್ಕೊಳ್ಳಿ ಆಯಿತಾ ಸುಮಾರು ಒಂದು ದಿನ ಹಾಗೆ ಬಿಟ್ಬಿಡಿ ಒಂದು ರಾತ್ರಿ ಬಿಟ್ರೆ ಸಾಕು ನೆಕ್ಸ್ಟ್ ದಿನ ಬಟ್ಟೆಗಳೆಲ್ಲ ರೆಡಿ ಆಗುತ್ತೆ ಇದನ್ನ ಇವಾಗ ನೀವು ವಾರ್ಡ್ರೋಬ್ನಲ್ಲಿ ರೋಬ್ನಲ್ಲಿ ಜೋಡಿಸಿಟ್ರೆ ಸಾಕು ಇದನ್ನ ಯಾರು ಕೂಡ ಐರನ್ ಮಾಡದೇ ಇರೋ ಬಟ್ಟೆ ಅಂತ ಹೇಳೋದಕ್ಕೆ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಪ್ರೆಸ್ ಆಗಿದೆ ಅಂತ ಬಟ್ಟೆ ನೀವು ಕಷ್ಟನೇ ಪಡಬೇಕಾಗಿಲ್ಲ ಐರನ್ ಹಾಕೋದು ಬೇಡ ಕರೆಂಟ್ ಕೂಡ ಉಳಿತಾಯ ಆಗುತ್ತೆ ಹಾಗೇನೆ ಹಣ ಕೂಡ ಉಳಿತಾಯ ಆಗುತ್ತೆ ಇವಾಗ ಜನ್ಸ್ ಬಟ್ಟೆಗಳನ್ನ ಬೇರೆ ಹಾಗೆಯೇ ನಿಮ್ಮ ಬಟ್ಟೆಗಳನ್ನ ಬೇರೆ ಬೇರೆ ಮಾಡಿ ವಾರ್ಡ್ರೋಬ್ನಲ್ಲಿ ಜೋಡಿಸಿಟ್ರೆ ಆಯಿತು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ವಾರ್ಡ್ರೋಬ್ನಲ್ಲೂ ಸ್ಪೇಸ್ ಸಿಗುತ್ತೆ ಹಾಗೆಯೇ ನಿಮಗೆ ಅರ್ಜೆಂಟ್ಗೆಲ್ಲರೂ ಹೋಗಬೇಕು ಅಂದಾಗ ಬಟ್ಟೆಗಳನ್ನ ತೆಗೆದುಬಿಟ್ಟು ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಐರನ್ ಹಾಕಿದ ಹಾಗೆ ಇರುತ್ತೆ ಬರೀ ಇಷ್ಟು ಮಾಡಿ ಇಟ್ಟರೆ ಸಾಕು ಬಟ್ಟೆಗಳು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಐರನ್ ಹಾಕಿದ ಹಾಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲೇ ಮುಗ್ದು ಹೋಗುತ್ತೆ ಅದು ಕೂಡ ಬರೀ ನೀವು ಹಾಸಿಗೆ ಕೆಳಗಡೆ ಹಾಕಿಟ್ರೆ ಸಾಕು ಬಟ್ಟೆಗಳು ಪ್ರೆಸ್ ಆಗಿರುತ್ತೆ ಇನ್ನು ಮಕ್ಕಳ ಯೂನಿಫಾರ್ಮ್ನು ಅಷ್ಟೇ ನೀವು ಮೇಲೆ ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿ ಹಾಸಿಗೆ ಕೆಳಗಡೆ ಹಾಕಿಬಿಡಿ ಅಷ್ಟೇ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಬಟ್ಟೆ ಚೆನ್ನಾಗಿ ಪ್ರೆಸ್ ಆದಂಗೆ ಇರುತ್ತೆ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು